ಶಿರಾ ತಾಲೂಕು ಬರದ ನಾಡಾಗಿದ್ದ ಸಂದರ್ಭದಲ್ಲಿ ತಾನು ಹುಟ್ಟಿ ಬೆಳೆದ ತಾಲೂಕಿಗೆ ಏನಾದರೂ ಸಮಾಜ ಸೇವೆ ಮಾಡಲು ತಾಲೂಕಿನ ಹಿಂದುಳಿದ ವರ್ಗಗಳ ಅಭಿವೃದ್ಧಿಗೆ ಪೂರಕವಾದ ಸೇವೆಯನ್ನು ಮಾಡಲು ಯೋಚನೆ ಮಾಡಿದ ಆ ವ್ಯಕ್ತಿಯೇ ವಿಧಾನ ಪರಿಷತ್ ಶಾಸಕರಾದ ಚಿದಾನಂದ ಎಂಗೌಡರವರು ಇವರು ಶಿರಾ ತಾಲೂಕಿನ ಸಮಸ್ಯೆಗಳ ನಿವಾರಣೆಗೆ ಕಂಡುಕೊಂಡ ಮಾರ್ಗವೇ ಶಿಕ್ಷಣ ಯಾವ ದೇಶ ಶಿಕ್ಷಣದಿಂದ ಉನ್ನತಿ ಸಾಧಿಸುವುದೋ ಆ ದೇಶ ಅಭಿವೃದ್ಧಿ ಪಡೆಯುತ್ತದೆ ಎಂಬ ನಂಬಿಕೆಯೊಂದಿಗೆ ಶಿರಾ ತಾಲೂಕಿನಲ್ಲಿ ಶಿಕ್ಷಣ ಕ್ರಾಂತಿ ಮಾಡಲು ಈ ಪ್ರೆಸಿಡೆನ್ಸಿ ಎಂಬ ಶಿಕ್ಷಣ ಸಂಸ್ಥೆಯನ್ನು ಸ್ಥಾಪಿಸಿ ಕಳೆದ 20 ವರ್ಷದಿಂದ ಸಾವಿರಾರು ವಿದ್ಯಾರ್ಥಿಗಳಿಗೆ ಉನ್ನತ ಮಟ್ಟದ ಶಿಕ್ಷಣ ನೀಡಿದರ ಫಲ ಇಂದು ಅವರು ಕಂಡ ಕನಸು ಈಡೇರುತ್ತಿರುವುದು ಸಾಕ್ಷಿಯಾಗಿದೆ ಚಿದಾನಂದ ಗೌಡರವರ ಈ ಶಿಕ್ಷಣ ಕ್ರಾಂತಿಗೆ 2021-22ನೇ ಸಾಲಿನ ಪ್ರವೇಶ ಪರೀಕ್ಷೆಯಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಆಯ್ಕೆಯಾಗಿರುವುದೇ ಅವರ ಕಂಡ ಕನಸಿಗೆ ಸಾಕ್ಷಿಯಾಗಿದೆ ಈ ಪ್ರೆಸಿಡೆನ್ಸಿ ಶಿಕ್ಷಣ ಸಂಸ್ಥೆಯಲ್ಲಿ ವಿದ್ಯಾರ್ಥಿಗಳ ಈ ಸಾಧನೆಗೆ ಕಾಲೇಜಿನ ಅರ್ಪಣಾ ಮನೋಭಾವದ ಅನುಭವಿ ವಿಷಯ ತಜ್ಞರ ಗುಣಮಟ್ಟದ ಬೋಧನೆ ಕಲಿಕೆಗೆ ಪೂರಕವಾದ ವಿಷಯ ಹಾಗೆ ಸಂಸ್ಥೆಯ ಅಧ್ಯಕ್ಷರು ಹಾಗೂ ಶಾಸಕರಾದ ಚಿದಾನಂದ ಎಂಗೌಡರವರಿಗೆ ಈ ತಾಲೂಕಿನ ಜನರ ಬಗ್ಗೆ ಇರುವ ಕಾಳಜಿ ಈ ಪ್ರೆಸಿಡೆನ್ಸಿ ಸಂಸ್ಥೆಯ ಅಧ್ಯಕ್ಷರು ಹಾಗೂ ವಿಧಾನ ಪರಿಷತ್ ಶಾಸಕರಾದ ಚಿದಾನಂದ ಎಂಗೌಡರವರು ಇಂದು ಐಐಟಿ ಪ್ರವೇಶ ಪರೀಕ್ಷೆಯಲ್ಲಿ ಸಾಧನೆಗೈದ ಪ್ರತಿಭಾನ್ವಿತ ವಿದ್ಯಾರ್ಥಿಗಳ ಮನೆಗಳಿಗೆ ತೆರಳಿ ಪ್ರತಿಭಾನ್ವಿತ ವಿದ್ಯಾರ್ಥಿಗಳನ್ನು ಹಾಗೂ ಅವರ ಪೋಷಕರನ್ನು ಸನ್ಮಾನಿಸಿ ಗೌರವಿಸಿದರು ಹಾಗೆ ವಿದ್ಯಾರ್ಥಿಗಳ ಸಾಧನೆಗೆ ಕಾರಣವಾದ ಪ್ರಾಂಶುಪಾಲರು ಉಪನ್ಯಾಸಕ ವರ್ಗದವರಿಗೆ ಮತ್ತು ಪೋಷಕರಿಗೆ ಅಭಿನಂದನೆ ಸಲ್ಲಿಸಿದರು ಶಿರಾ ತಾಲೂಕಿನ ತಾವರೆಕೆರೆ ಗ್ರಾಮದ ಕಡು ಬಡತನ ಕುಟುಂಬದ ಶ್ರೀನಿವಾಸ್ ಮೂರ್ತಿ ಹಾಗೂ ದಿವಂಗತ ಸುಶೀಲಮ್ಮ ದಂಪತಿಗಳ ಮಗನಾದ ಪ್ರಜ್ವಲ್ ರೆಸಿಡೆನ್ಸಿ ಪದವಿ ಪೂರ್ವ ಕಾಲೇಜಿನಲ್ಲಿ ವ್ಯಾಸಂಗ ಮಾಡಬೇಕೆಂಬ ಹೆಬ್ಬಯಕೆಯಿಂದ 10ನೇ ತರಗತಿಯಲ್ಲಿ ಹೆಚ್ಚು ಅಂಕ ಪಡೆದು ಮೆರಿಟ್ ಕೋಟಾದಡಿಯಲ್ಲಿ ಉಚಿತ ಪ್ರವೇಶ ಪಡೆದು ಕಠಿಣ ಪರಿಶ್ರಮದಿಂದ ಅಭ್ಯಾಸ ಮಾಡಿ ಐಐಟಿ ಜೆಇಇ ಅಡ್ವಾನ್ಸ್ ಪ್ರವೇಶ ಪರೀಕ್ಷೆಯಲ್ಲಿ 3348 ರಾಷ್ಟ್ರೀಯ ರ್ಯಾಂಕ್ ಪಡೆದು ದೇಶದ ಪ್ರತಿಷ್ಠಿತ ಐಐಟಿ ಕಾಲೇಜುಗಳಲ್ಲಿ ಪ್ರವೇಶ ಪಡೆಯಲು ಅರ್ಹತೆ ಪಡೆದಿದ್ದಾರೆ ಪ್ರಜ್ವಲ್ ಟಿಎಸ್ ವಿದ್ಯಾರ್ಥಿಯ ಮನೆಗೆ ಭೇಟಿ ನೀಡಿದ ಸಂದರ್ಭದಲ್ಲಿ ಪೋಷಕರ ಆರ್ಥಿಕ ದುಸ್ಥಿತಿ ಕಂಡು ವಿದ್ಯಾರ್ಥಿಯನ್ನ ಶೈಕ್ಷಣಿಕ ದತ್ತು ಪಡೆದು ಅವರ ಮುಂದಿನ ವಿದ್ಯಾಭ್ಯಾಸದ ಸಂಪೂರ್ಣ ವೆಚ್ಚವನ್ನು ಭರಿಸುವುದಾಗಿ ತಿಳಿಸಿದ ವಿಧಾನ ಪರಿಷತ್ ಸದಸ್ಯರಾದ ಚಿದಾನಂದ ಎಂಗೌಡರವರು ಇವತ್ತು ನಾವು ತಾವರೆಕೆರೆ ಗ್ರಾಮದಲ್ಲಿ ಮತ್ತೊಬ್ಬ ಗ್ರಾಮೀಣ ಪ್ರತಿಭೆ ಪ್ರಜ್ವಲ್ ಟಿ ಎಸ್ ಅವರ ಮನೆ ಹತ್ರ ಬಂದು ಇವತ್ತು ಐಐಟಿನಲ್ಲಿ ಜಾಯಿಂಟ್ ಎಂಟ್ರೆನ್ಸ್ ಎಕ್ಸಾಮ್ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಐಐಟಿನಲ್ಲಿ 3338ನೇ ರ್ಯಾಂಕನ್ನು ಒ ಬಿ ಸಿನಲ್ಲಿ ತೆಗೆದುಕೊಂಡು ಇವತ್ತು ನ್ಯಾಷನಲ್ ರ್ಯಾಂಕ್ ಅದು ಐಐಟಿನಲ್ಲಿ ದೇಶದ ಯಾವುದೇ ಒಂದು ಐಐಟಿಗೆ ಹೋಗಿ ವಿದ್ಯಾಭ್ಯಾಸ ಮಾಡೋದಕ್ಕೆ ಮುಂದಿನ ಇಂಜಿನಿಯರಿಂಗ್ ಶಿಕ್ಷಣ ಪಡೆಯೋದಕ್ಕೆ ಒಂದು ಅವಕಾಶವನ್ನು ಗಿಟ್ಟಿಸ್ಕೊಂಡಿರ್ತಕ್ಕಂಥ ಪ್ರಜ್ವಲ್ ಒಬ್ಬ ಪ್ರತಿಭಾನ್ವಿತ ವಿದ್ಯಾರ್ಥಿ ಹಾಗೆ ಶಿರಾದ ಪ್ರೆಸಿಡೆನ್ಸಿ ಕಾಲೇಜಿನಲ್ಲಿ 2 ವರ್ಷಗಳ ಉಚಿತ ಶಿಕ್ಷಣವನ್ನು ಪಡೆದು ತಂದೆ ಶ್ರೀನಿವಾಸ್ ಅವರು ಶ್ರೀನಿವಾಸ್ ಮೂರ್ತಿಯವರು ಹಾಗೆ ಅವರ ತಾಯಿ ಸುಶೀಲಮ್ಮನವರು ಬಹಳ ಒಂದು ಶೋಚನೀಯ ಪರಿಸ್ಥಿತಿಯಲ್ಲಿರ್ತಕ್ಕಂಥ ಕುಟುಂಬ ಒಬ್ಬ ಗ್ರ್ಯಾಜುಯೇಟ್ ಆಗಿ ಶ್ರೀನಿವಾಸ್ ಮೂರ್ತಿಯವರು ಒಂದು ಆಕ್ಸಿಡೆಂಟ್ನಲ್ಲಿ ತಮ್ಮ ಕಣ್ಣನ್ನು ಕಳ್ಕೊಂಡು ಮನೆಗೆ ಆಸರೆಯಾಗಿದ್ದಂಥ ಒಬ್ಬ ವ್ಯಕ್ತಿ ತಮ್ಮ ಕಣ್ಣನ್ನು ಕಳ್ಕೊತಾರೆ ಆ ಸಂದರ್ಭದಲ್ಲಿ ತಾಯಿ ಸುಶೀಲಮ್ಮನವರು ಅಂಗನವಾಡಿ ಟೀಚರಾಗಿ ಕೆಲಸ ಮಾಡಿ ಸಂಸಾರವನ್ನು ಸರಿದೂಗಿಸ್ತಾ ಇರ್ತಾರೆ ಆದರೆ ಈ ವಿಧಿ ಆಟ ಬಹಳ ಕ್ರೂರ ಅನ್ನೋದು ಆ ತಾಯಿಗೆ ಕ್ಯಾನ್ಸರ್ ರೋಗ ಬಂದು ಅದನ್ನು ಬಲಿ ತೆಗೆದುಕೊಳ್ಳುತ್ತೆ ಆದರೂ ಕೂಡ ಆ ಮಕ್ಕಳಿಬ್ಬರೂ ಕೂಡ ಅವರ ತಾಯಿಯ ಒಂದು ಆಶಯವನ್ನು ಹಾರೈಕೆಯನ್ನು ಪೂರೈಸಬೇಕು ಅನ್ನೋ ಕಾರಣಕ್ಕೆ ತಂದೆ ಕುರುಡರಾದರೂ ಕೂಡ ತಾವೇ ಎಲ್ಲವನ್ನೂ ಕೂಡ ನಿಭಾಯಿಸಿಕೊಂಡು ಅವರೇ ಅಡುಗೆ ಮಾಡಿಕೊಂಡು ಕಾಲೇಜಿಗೆ ಬಂದು ತಾವರೆಕೆರೆಯಿಂದ ಸುಮಾರು 15 ಕಿಲೋಮೀಟರ್ ದೂರ ಇರತಕ್ಕಂಥ ಶಿರಾಗೆ ಪ್ರೆಸಿಡೆನ್ಸಿ ಕಾಲೇಜ್ಗೆ ಬೈಸ್ಕಲ್ನಲ್ಲಿ ಬಂದು ಅಷ್ಟು ಸಂಕಷ್ಟಗಳ ಮಧ್ಯೆ ಕೂಡ ಶ್ರಮ ವಹಿಸಿ ಓಡಾಡಿರೋದು ಇದು ಇಡೀ ಶಿರಾ ತಾಲೂಕಿನ ಎಲ್ಲ ವಿದ್ಯಾರ್ಥಿ ಸಮುದಾಯಕ್ಕೆ ಒಂದು ಸಂದೇಶ ಎಲ್ಲ ಕೈ ಕಾಲು ಕಣ್ಣು ನೆಟ್ಟಿಗಿರೋರು ಮನೆಯಲ್ಲಿ ಎಲ್ಲ ಸುಖವಾಗಿ ನೋಡಿಕೊಳ್ಳುವಂಥ ಅಪ್ಪ ಅಮ್ಮ ಇದ್ದರೂ ಕೂಡ ವಿದ್ಯಾರ್ಥಿಗಳು ಬೇರೆ ಬೇರೆ ಕಾರಣಕ್ಕೆ ದಾರಿ ತಪ್ಪೋದನ್ನು ನೋಡ್ತೀವಿ
ಆದರೆ ಈ ರೀತಿ ಶ್ರದ್ಧೆಯಿಂದ ತಮ್ಮ ಜವಾಬ್ದಾರಿಯನ್ನು ಅರ್ಥ ವಿದ್ಯಾಭ್ಯಾಸ ಮಾಡಿರ್ತಕ್ಕಂಥ ಮಕ್ಕಳು ಇಡೀ ತಾವರೆಕೆರೆ ಊರಿಗೆ ಒಂದು ಹೆಮ್ಮೆ, ಈ ತಾಲೂಕಿಗೆ ಒಂದು ಹೆಮ್ಮೆ, ಈ ರಾಜ್ಯಕ್ಕೆ ಒಂದು ಹೆಮ್ಮೆ. ನಾನು ಈಗಾಗಲೇ ಹೇಳಿರೋ ಪ್ರಕಾರ IIT ಅನ್ನೋದು ಒಂದು ತಮಾಷೆ ವಿಚಾರ ಅಲ್ಲ. ನಮ್ಮ ಮುಂದೆ ಇನ್ಫೋಸಿಸ್ ನಾರಾಯಣ ಮೂರ್ತಿ IIT ಪ್ರಾಡಕ್ಟ್ ಇದ್ದಾರೆ, ನಮ್ಮ ಮುಂದೆ ನಂದನ್ ನೀಲಕೇಣಿ IIT ಪ್ರಾಡಕ್ಟ್ ಇದ್ದಾರೆ, ನಮ್ಮ ಮುಂದೆ ಏನು ರಘುರಾಮ್ ರಾಜನ್ RBIನ ಗವರ್ನರ್ ಆಗಿದ್ದಂಥವರು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಅವರು ಕೂಡ ನಮ್ಮ ಕಣ್ಮುಂದೆ ಇದ್ದಾರೆ, ಕಿರಣ್ ಮಜುಮ್ದಾರ್ ಇದ್ದಾರೆ, ಸುಂದರ್ ಪಿಚ್ಚೈ ಇದ್ದಾರೆ, ಅರವಿಂದ್ ಕೇಜ್ರಿವಾಲ್ ಇದ್ದಾರೆ. ಅವರ ಸಾಲಿಗೆ ನಮ್ಮ ಪ್ರಜ್ವಲ್ ಸೇರಬೇಕು ಅನ್ನೋದು ನನ್ನ ಒಂದು ಆಶಯ, ಹಾರೈಕೆ. ಅವರ ರೀತಿ ಒಂದು ವಿದ್ಯಾಭ್ಯಾಸವನ್ನು ಮುಗಿಸಿ, ಏಕೆಂದರೆ IIT ಸಂಸ್ಥೆಗಳು ಅಂದರೆ ಆ ರೀತಿಯ ಸಂಸ್ಥೆಗಳು. ಒಬ್ಬೊಬ್ಬ ವಿದ್ಯಾರ್ಥಿ ಮೇಲೆ ಕೋಟಿಗಟ್ಟಲೆ ಹಣವನ್ನು ಸರ್ಕಾರ ಇನ್ವೆಸ್ಟ್ ಮಾಡುತ್ತೆ, ಕೇಂದ್ರ ಸರ್ಕಾರ. ಅವರಿಗೆ ಯಾವುದೇ ರೀತಿಯಾದ ಶುಲ್ಕ ಇನ್ನೊಂದು ಮತ್ತೊಂದು ಇರೋದಿಲ್ಲ. ಹಾಸ್ಟೆಲ್ ವ್ಯವಸ್ಥೆ ಆದಿಯಾಗಿ ಪ್ರತಿಯೊಂದನ್ನು ಕೂಡ ಸರ್ಕಾರ ಕೊಡುತ್ತೆ. ಸೊ ಆ ರೀತಿಯ ಒಂದು ಸೌಲಭ್ಯ ಸಿಗಲಿ ಆ ವಿದ್ಯಾರ್ಥಿಗೆ, ಅದನ್ನು ಸದ್ಬಳಕೆ ಮಾಡಿಕೊಂಡು ಸ್ವರ್ಗಸ್ಥರಾಗಿರ್ತಕ್ಕಂಥ ಅವರ ತಾಯಿ ಆತ್ಮಕ್ಕೆ ಒಂದು ಸಂತೋಷವನ್ನು, ಖುಷಿಯನ್ನು ನೀಡಲಿ ಈ ವಿದ್ಯಾರ್ಥಿ. ಮತ್ತು ಅವರ ತಂಗಿ ಕೂಡ ಇದೇ ರೀತಿ ಒಳ್ಳೆಯ ವಿದ್ಯಾಭ್ಯಾಸವನ್ನು ಮಾಡಿ, ಈತನಿಗೆ ಯಾವ ರೀತಿ ಪ್ರತಿಭೆ ಆಧಾರದ ಮೇಲೆ ಶಿರಾ ಪ್ರೆಸಿಡೆನ್ಸಿ ಕಾಲೇಜ್ನಲ್ಲಿ ಉಚಿತ ಸೀಟ್ ಕೊಟ್ಟಿವಿ, ಅದನ್ನು ಆಕೆಗೂ ಕೂಡ ಒಂದು ಒಳ್ಳೆ ಮಾರ್ಕ್ಸ್ ತೆಗೆದುಕೊಂಡು ಬಂದರೆ ಅಲ್ಲಿ ಸೌಲಭ್ಯವನ್ನು ಕೊಡುವಂಥದ್ದಾಗುತ್ತೆ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಅವರಿಗೆ ಮುಂದೆ ಯಾವುದಕ್ಕೆ ಬೇಕಾದರೂ, ಈಗಾಗಲೇ ನಮ್ಮ ಟೀಚರ್ಸ್ ನಮ್ಮ ಪ್ರಿನ್ಸಿಪಾಲ್ ಸುಬ್ರಹ್ಮಣ್ಯ ಅವರು ಇದ್ದಾರೆ, ಅವ್ರು ಹೇಳ್ತಾ ಇದ್ರು, ನಾನು ಕಾಲೇಜ್ಗೆ ಶುಲ್ಕವನ್ನು ಫ್ರೀ ಮಾಡಿದ್ವಿ ಆದರೆ ಬೇರೆ ಖರ್ಚುಗಳನ್ನು ನಮ್ಮ ಶಿಕ್ಷಕರು ಹಾಕ್ಕೊಂಡಿದ್ದಾರೆ ಅಂತ. ಅದೆಲ್ಲ ನಮ್ಮ ಉಪನ್ಯಾಸಕರುಗಳು ಲೆಕ್ಚರರ್ಗಳು ಶೇರ್ ಮಾಡ್ಕೊಂಡು ಮಾಡಿದ್ದಾರೆ. ಮುಂದೆ ಕೂಡ ಆತನ ಶಿಕ್ಷಣಕ್ಕೆ ಏನೇ ಖರ್ಚು ವೆಚ್ಚ ಬಂದರೂ ಕೂಡ ನಾನು ವಿಶೇಷವಾಗಿ ನಮ್ಮ ಸಂಸ್ಥೆ ಕಡೆಯಿಂದ ಸಂಪೂರ್ಣ ವೆಚ್ಚವನ್ನು ನಾನು ಭರಿಸ್ತೇನೆ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಈ ರೀತಿಯ ಗ್ರಾಮೀಣ ಪ್ರತಿಭೆಗಳನ್ನು ಮನೆ ಮನೆಗೆ ಹುಡುಕೊಂಡು ಹೋಗಿ ಇವತ್ತು ಬೆಳಗ್ಗೆಯಿಂದ ಸನ್ಮಾನ ಮಾಡ್ತಾ ಇದ್ದೀವಿ. ಖಂಡಿತ ಇದು ನಾವು ಹೋಗ್ತೀವಿ ಅನ್ನೋದಕ್ಕಿಂತ ಹೆಚ್ಚಾಗಿ ನಾನೊಬ್ಬ ಶಾಸಕನಾಗಿ ಅವ್ರ ಮನೆ ಬಾಗಿಲಿಗೆ ಬಂದಿದ್ದೇನೆ. ಆತ ವಿದ್ಯಾವರ್ತಿಯಾಗಿ ಬಂದು ನಮ್ಮ ಹತ್ರ ಆಶೀರ್ವಾದ ತಗೋತಾನೆ, ಕಾಲೇಜ್ನಲ್ಲಿ ನಾವು ಪ್ರತಿಭೋತ್ಸವ ಮಾಡ್ತೇವೆ, ಸನ್ಮಾನ ಮಾಡ್ತೇವೆ, ಎಲ್ಲ ಕೂಡ ಸರಿ. ಆದರೆ ಈ ಸಂದೇಶ ಬೇರೆ ಮಕ್ಕಳಿಗೆ ಒಂದು ಮೋಟಿವೇಟ್ ಆಗಬೇಕು, ಒಂದು ಉತ್ತೇಜನ ಕೊಡಬೇಕು. ಸೊ ಆ ಕಾರಣಕ್ಕಾಗಿ ಇವತ್ತು ಅವ್ರ ಮನೆಗೆ ಬರೋಂಥದ್ದಾಗಿದೆ. ಖಂಡಿತ ಇವತ್ತು ನಾವೆಲ್ಲರೂ ಕೂಡ ಯಾರ್ಯಾರು ಸದೃಢರಿದ್ದಾರೆ, ಯಾರ್ಯಾರು ಸುವ್ಯವಸ್ಥಿತನಲ್ಲಿದ್ದಾರೆ, ಅವರೆಲ್ಲ ಒಂದು ರೀತಿ ಯೋಚನೆ ಮಾಡಬೇಕು, ಆ ಮಕ್ಕಳು ಯೋಚನೆ ಮಾಡಬೇಕು. ಇಷ್ಟು ಕಷ್ಟಗಳನ್ನ ಮನೆಯಲ್ಲಿ ಇಟ್ಕೊಂಡು ಆ ಅವ್ರ ಮನೆಗೆ ಬರೋಕ್ಕೆ ದಾರಿ ಇಲ್ಲ, ಸರಿಯಾದ ರಸ್ತೆ ಇಲ್ಲ, ಒಂದು ಜಮೀನಿನಲ್ಲಿ ಒಂದು ಮನೆ ಮಾಡ್ಕೊಂಡಿರುವಂಥ ಕುಟುಂಬ, ಖಂಡಿತ ಅವರಿಗೆ ಒಳ್ಳೆಯದಾಗುತ್ತೆ, ಮುಂದಿನ ದಿನಗಳು ಒಳ್ಳೆಯದು ಬರುತ್ತೆ, ದೇವರು ಅವ್ರ ಪಾಲಿಗೆ ಇದ್ದಾನೆ ಅನ್ನೋ ಮಾತನ್ನು ಹೇಳ್ತಾ, ಸೊ ಮತ್ತೊಮ್ಮೆ ಎಲ್ಲ ರೀತಿಯ ಶುಭಾಶಯಗಳನ್ನು ಆರೈಕೆ ಮಾಡಿ ನಾನು ಮಾತು ಮುಗಿಸ್ತೇನೆ. ಬಂದೆ ತಿರ್ಗಾ ಆಮೇಲೆ ಅಂದರೆ ಫ್ರೀ ಸೀಟು ಸಿಕ್ಕಿದ್ದಕ್ಕೆ, ಚೆನ್ನಾಗಿರೋ ಕೋಚಿಂಗ್ ಸೆಂಟ್ರ್ ಇದ್ದಿದ್ದಕ್ಕೆ, ಪ್ರೆಸಿಡೆನ್ಸಿನಲ್ಲಿ ಈಗ ಮುಂದೆ ಅಂತಂದರೆ IIT ಕ್ರ್ಯಾಕ್ ಮಾಡೋಕ್ಕೆ ಮತ್ತು ಆ ಕ್ವಶನ್ಸ್ಗಳನ್ನ ಕೋಪಪ್ ಮಾಡೋಕ್ಕೆ ಒಳ್ಳೆ ಬೇಸ್ಮೆಂಟ್ ಸಿಕ್ತು. ಮತ್ತು ಇಲ್ಲಿ ಟೀಚರ್ಸೇ ಆಗಲಿ, ಯಾರೇ ಆಗಲಿ, ಸಪೋರ್ಟ್ ಸ್ಟಾಫೇ ಆಗಿರಲಿ, ನಮ್ಮ ಪ್ರಿನ್ಸಿಪಲ್ ಆಗಿದ್ರಿ, ಎಲ್ಲರೂ ಅಷ್ಟೇ ಸಪೋರ್ಟ್ ಮಾಡಿ, ಅಂದರೆ ನಾನು ಏನು ಮಾಡ್ತೀನೋ ಅದನ್ನೇ ಮಾಡು ಅಂತ ಹೇಳಿ ಎಲ್ಲದಕ್ಕೂ ಸಪೋರ್ಟ್ ಮಾಡಿ, ಫಸ್ಟಿಂದನೂ ಸಪೋರ್ಟ್ ಮಾಡಿಕೊಂಡು ನನಗೆ ಕ್ರ್ಯಾಕ್ ಮಾಡೋದ್ರಲ್ಲಿ ತುಂಬ ಈಸಿ ಮಾಡ್ಕೊಂಡು ಕೊಟ್ಟಿದ್ದಾರೆ. ಅದಕ್ಕೆ ಅವ್ರಿಗೆಲ್ಲ ನಾನು ತುಂಬ ಚಿರಋಣಿ ಆಗಿರ್ತೀನಿ ಸರ್. ಟೆಕ್ನಾಲಜಿನಲ್ಲೇ ಇದನ್ನು ಮುಂದಿಡಬೇಕು ಅಂತ ಇದ್ದೀನಿ ಸರ್. ನಾನು ನಿನಗೆ ದೇಶದ ಭಾರತ ಮಾತೆ ಫೋಟೋ ಕೊಟ್ಟಿರೋದು, ನೀನು ಇಲ್ಲಿವರೆಗೂ ನಿಮ್ಮ ಕುಟುಂಬದ ಮಗ, ಇನ್ನು ಮೇಲೆ ನೀನು ಈ ದೇಶದ ಸ್ವಲ್ಪ ಈ ದೇಶಕ್ಕಾಗಿ ನೀನೇನಾದರೂ ಮಾಡಬೇಕು. ಅದಕ್ಕೆ ಅಪ್ಪ ಅಮ್ಮನ ಆಯಿತು, ಅವ್ರು ನೋಡ್ಕೋತಾರೆ, ಅವ್ರದ್ದಾಯ್ತು. ನಾನು ಹೇಳಿದೆ ಈಗ ನಿನಗೆ ಇಷ್ಟೆಲ್ಲ ಅವಕಾಶಗಳು ಈ ದೇಶ ಕೊಟ್ಟಿದೆ, ಈ ಸಮಾಜ ಕೊಟ್ಟಿದೆ, ಈ ವ್ಯವಸ್ಥೆ ಕೊಟ್ಟಿದೆ. ಸರ್ಕಾರ ನಿನಗೆ ನವೋದಯ ಶಾಲೆಯಲ್ಲಿ ಒಂದು ಗುಣಮಟ್ಟದ ಶಿಕ್ಷಣ ಕೊಡಲಿಲ್ಲ ಅಂದಿದ್ರೆ, ಅದನ್ನು ಗುರುಸಿ ನಿನಗೆ ಪ್ರೆಸಿಡೆನ್ಸಿಯಲ್ಲಿ ಅವಕಾಶ ಆಗಲಿಲ್ಲ ಅಂದಿದ್ರೆ ನೀನು ಒಬ್ಬ ಸಾಮಾನ್ಯ ವಿದ್ಯಾರ್ಥಿ ಆಗಿರ್ತಿದ್ದೆ. ಯಾವೆಲ್ಲ ಅವಕಾಶಗಳು ನಿನಗೆ ಈ ಸಮಾಜ ಕಟ್ಕೊಟ್ಟಿದೆ, ಈ ವ್ಯವಸ್ಥೆ ಕಟ್ಕೊಟ್ಟಿದೆ. ಅದಕ್ಕೆ ಈ ಸಮಾಜದ ಋಣ ತೀರಿಸ್ಬೇಕಂದ್ರೆ ನೀನು ಈ ದೇಶದ ಒಂದು ದೊಡ್ಡ ಅಚೀವರ್ ಆಗಬೇಕು. ಆಯ್ತಲ್ಲ, ಅದಕ್ಕಾಗಿ ಭಾರತ ಮಾತಾ ಫೋಟೋ. ನನ್ನ ಮಗ ಪ್ರೆಸಿಡೆಂಟ್ ಇದ್ದ, ನವೋದಯದಲ್ಲಿ ಓದ್ತಾ ಇದ್ದ, ನವೋದಯದಲ್ಲಿ ಕೋಚಿಂಗು ಸಿಗೋದಿಲ್ಲ, CET GMAT ಅವೆಲ್ಲ ಮಾಡೋದಕ್ಕೆ ಎಕ್ಸ್ಟ್ರಾ ಕೋಚಿಂಗು ಪ್ರೆಸಿಡೆನ್ಸಿನಲ್ಲಿ ಸಿಗುತ್ತೆ, ನಾನು ಅಲ್ಲೇ ಓದಬೇಕು ಅಂತ ಹಠ ಮಾಡ್ದ. ಅಲ್ಲಪ್ಪ ನಮ್ಮ ಕಡೆ ಫೀಸ್ ಕಟ್ಟೋಕ್ಕಾಗಲ್ಲ, ಅಮ್ಮನ ಸಂಬಳ ಬಹಳ ಕಮ್ಮಿ ಅಂತಂದು ಹೇಳಿದ್ದೆ. ಇಲ್ಲ ಇಲ್ಲ, ನಾನು ಪರ್ಫಾರ್ಮೆನ್ಸ್ ಮಾಡಿ 95 ಮೇಲೆ ತೆಗಿತೀನಿ ಸಾರು, ನಮಗೆ ಫ್ರೀ ಸೀಟ್ ಕೊಟ್ಟೆ ಕೊಡ್ತಾರೆ ಅಂತಂದು ಸಾಧನೆ ಮಾಡಿ ಬಂದ. ಆಗ ನಾನು ಪ್ರಿನ್ಸಿಪಾಲ್ ಸಾರ್ ಮಣಿ ಸಾರ್ ಹತ್ರ ಹೋದೆ,
ಹೋಗ್ಬಿಟ್ಟು ಕೇಳಿದೆ, ಸರ್ ನನ್ನ ಪರಿಸ್ಥಿತಿ ಹಿಂಗೆ, ನನ್ನ ಮಗ ಈ ಥರ ಪರ್ಸೆಂಟೇಜ್ ತೆಗೆದಿದ್ದಾನೆ, ಉಚಿತವಾಗಿ ಸೀಟ್ ಕೊಡ್ರಿ ಅಂತ ಕೇಳ್ಕೊಂಡೆ. ವಿನಂತಿ ಮೇರೆಗೆ ಒಪ್ಪಿ ಸೀಟ್ ಕೊಟ್ಟರು. ಅದೇ ರೀತಿ ಶಾಲೆಯ ಗೌರವವನ್ನು ಉಳಿಸುವುದಲ್ಲದೆ ಊರಿನ ಗೌರವವನ್ನು ಉಳಿಸಿ ತನ್ನ ಪ್ರತಿಭೆಯ ಮೂಲಕ ತನ್ನ ಸ್ಥಾನವನ್ನು ಉಳಿಸಿಕೊಂಡಿದ್ದಾನೆ ಅವನು. ಅದೇ ರೀತಿ ಮುಂದೆ ಎಂಪ್ಲಾಯರ್ ಆಗಬೇಕೇ ಹೊರತು ಎಂಪ್ಲಾಯ್ ಆಗಬಾರ್ದು ಅಂತಕ್ಕಂಥದ್ದು ನನ್ನ ಭಾವನೆ. ಅದೇ ಸ್ಕೂಲಲ್ಲಿ ನನ್ನ ಮಕ್ಕಳು ಓದಿದ್ದಾರೆ, ನನಗೂ ಅದೇ ಹೆಮ್ಮೆ. ಎಲ್ಲ ಅಲ್ಲಲ್ಲ, ಈ ಸಂಸ್ಥೆನೇ ಬರ್ದಿಲ್ದಿರ ಇವತ್ತು ನನ್ನ ಮಕ್ಕಳು ಒಳ್ಳೆ ಪೊಸಿಷನಲ್ಲೇ ಇದ್ದಾರೆ. ಬೇರೆ ಬೇರೆ ತಾಲೂಕಲ್ಲೇ ಈ ಸಂಸ್ಥೆನೇ ಬರಲಿಲ್ಲ ಅಂತಂದರೆ ನಿಜವಾಗ್ಲೂ ಹೇಳ್ತೀವಿ ನಮ್ಮ ಮಕ್ಕಳನ್ನ ಎಲ್ಲೋದಿಸ್ಬೇಕು, ಏನಾಗಬೇಕು ಅಂತ ಯೋಚನೆ ಮಾಡ್ತಿದ್ದೀವಿ. ಇವತ್ತು ಹೆಮ್ಮೆಯಿಂದ ಹೇಳ್ಕೊತೀವಿ ನಮ್ಮ ತಾಲೂಕಲ್ಲಿ ಪ್ರೆಸಿಡೆನ್ಸಿ ಅಂತ ಒಂದು ಸ್ಕೂಲ್ ಇದೆ ಅಂತೇಳಿ. ಈಗ ಆತನಿಗೆ ಆಯಿತು, ಒಳ್ಳೆ ಸ್ಕೋರ್ ಮಾಡಿ ಇದು ಮಾಡಿದಾಗ ಯಾವ ಸಂಸ್ಥೆಯವ್ರು ಬಂದು ಅವ್ರಿಗೆ ಬಾ ನಿನಗೆ ಫ್ರೀ ಸೀಟ್ ಕೊಡ್ತೀನಿ ಊಟ ಕೊಡ್ತೀನಿ ಮಾಡಿದ್ರು? ಯಾವ ಎಮ್ ಎಲ್ ಎ ಬಂದಿದ್ರು? ಯಾರು ಬಂದಿದ್ರು? ಎಷ್ಟು ಪ್ರತಿಭಾವಂತ ವಿದ್ಯಾರ್ಥಿಗಳಿದ್ರು, ಯಾರು ಬಂದಿದ್ರು? ಇವತ್ತು ಹೇಳ್ಕೊತೀನಿ, ಸರ್ ಬಗ್ಗೆನೂ ಅಷ್ಟೇ ಹೆಮ್ಮೆ ಇದೆ, ಹುಡುಗನ ಬಗ್ಗೆನೂ ಹೆಮ್ಮೆ ಇದೆ ನಮಗೆ. ಯಾಕಂದರೆ ನಮ್ಮೂರೂ ಅದರಲ್ಲೂ ಒಂದು 4-5 ವರ್ಷ ನಮ್ಮ ಮನೆಯವರು ಟೀಚರಾಗಿ ಕೆಲಸ ಮಾಡ್ತಾ ಇರ್ಬೇಕಾದ್ರೆ ವಿದ್ಯಾರ್ಥಿ ಕೂಡ ಇವತ್ತು ನಮ್ಮ ಮನೆಯವರು ಹೇಳ್ತಾ ಇದ್ರು ನನ್ನ ವಿದ್ಯಾರ್ಥಿ ಅಂತ ಹೆಮ್ಮೆಯಿಂದ. ಅವ್ರ ತಾಯಿ ನಿಜವಾಗ್ಲೂ ಬದುಕಿದ್ದಿದ್ರೆ ಇವತ್ತು ಹೆಮ್ಮೆ ಪಡೋದು. ಪ್ರತಿ ದಿವಸನ ಅಮ್ಮ ಹೇಳ್ತಿದ್ದಷ್ಟೇ, ನನ್ನ ಮಕ್ಕಳು ಓದಬೇಕು, ಒಳ್ಳೆ ಪೊಸಿಷನ್ಗೆ ಹೋಗಬೇಕು. ಇಂಥ ಗಂಡನ ಆತ ಗಂಡ ವಿದ್ಯಾವಂತ ಆಗಿ ಇದಾದನು ಕೂಡ ಪಾಪ, ಆದರೂ ದೇವರು ನನ್ನ ನೋಡ್ರಿ ಎಲ್ಲೋ ಕೈ ಹಿಡ್ದಿದ್ದಾನೆ. ಅವನು ಇನ್ನೂ ಒಳ್ಳೆ ಸ್ಥಾನಕ್ಕೆ ಹೋಗಿ ನಮ್ಮೂರಿಗೆ, ನಮ್ಮ ದೇಶಕ್ಕೆ, ನಮ್ಮ ರಾಜ್ಯಕ್ಕೆ ಒಳ್ಳೆ ಹೆಸರು ತರಲಿ. ಇವತ್ತು ಈ ಪ್ರತಿಭಾವಂತ ನಮ್ಮ ತವರೆಕೆರೆಗೆ ಹುಟ್ಟಿರೋದು ನಮ್ಮದೆಲ್ಲ ಪುಣ್ಯ. ಯಾಕಂದರೆ ಇಂಥ ವಿದ್ಯಾರ್ಥಿಗಳನ್ನ ನಾವು ಪಡಿಬೇಕು ಅಂತಂದರೆ ಭಾರಿ ಕಷ್ಟ ಐತೆ. ಅದೇನೋ ಈ ತವರೆಕೆರೆ ಒಂದು ಮಹಿಮೆ, ಈ ಬಂಡಿರಂಗನ ಸ್ವಾಮಿ ಆಶೀರ್ವಾದ. ಅವರು ಮೊದಲು ಈ ಬಂಡಿರಂಗನ ಸ್ವಾಮಿ ಪೂಜಾರಿ, ಈಗ ಆಲ್ರೆಡಿ ಅರ್ಚಕರು, ಅದು ಸ್ವಾಮಿ ಅವ್ರನ್ನ ಕಾದದ್ದೆ. ಮತ್ತೆ ಇವತ್ತು ಹೇಳಬೇಕು ಅಂತಂದರೆ ಇಲ್ಲಿ ನಮ್ಮ ಸಿರದಾಗೆ ಪ್ರೆಸಿಡೆನ್ಸಿ ಒಂದು ವಿದ್ಯಾಸಂಸ್ಥೆ ಇರಲಿದ್ರೆ ಇಂಥ ಪ್ರಭಾವಂತ ಹುಡುಗರು ನಮಗೆ ದೊರೆತಿದ್ರು ಇಲ್ಲವೋ ಗೊತ್ತಿಲ್ಲ. ಆದರೆ ಇವತ್ತು ಗ್ರಾಮೀಣ ಪ್ರದೇಶದಲ್ಲಿ ಅವ್ರು ಎಲ್ಲಿ ಬೇಕಾದ್ರೂ ಮಾಡ್ಬೋದಾಯಿತು, ಬೆಂಗಳೂರಿನಾಗೋ ಮೈಸೂರಾಗೋ ಅವ್ರು ಇಷ್ಟ ಬಂದಿದ್ದ ಕಡೆ ಮಾಡ್ಬೋದಾಯಿತು. ಅದೇ ಸಿರಾಗ್ ಬಂದು ಇವತ್ತು ಮಾಡಿ ಇಂಥ ಪ್ರತಿಭಾವಂತ ಹುಡುಗರನ್ನ ಬೆಳೆಸಿದ್ದಾರೆ ಅನ್ನೋದಕ್ಕೆ ನಮಗೆ ಭಾರಿ ಖುಷಿ ಆಗ್ತಾಯಿತೆ. ಇಷ್ಟೆಲ್ಲ ಮತ್ತೆ ಈಗ ನಾವೊಂದು ಮಾತು ಅವರ ಶಾಸಕರ ಹತ್ರ ಕೇಳ್ಕೊಳೋದು, ಅವರ ಅಧ್ಯಕ್ಷರ ಹತ್ರ ಕೇಳ್ಕೊಳೋದು, ಈ ಹುಡುಗನ್ನ, ಈ ಪ್ರತಿಭೆ ಬಂದ ಹುಡುಗನ್ನ ದತ್ತು ತಗೊಂಡು ಯಾಕೆ ಅವನ್ನ ಇದನ್ನ ಲೈಫು ಇದು ಮಾಡಬಾರ್ದು, ಅದನ್ನು ಮಾಡಿಕೊಡ್ಬೇಕು ಅಂತ ನಾನು ನಮ್ಮೆಲ್ಲ ಊರಿನ ಪರವಾಗಿ ನಾನು ಕೇಳ್ಕೊಳ್ತಾ ಇದ್ದೀನಿ. ಈ ಹುಡುಗ ಪ್ರಜ್ವಲ್ ಅನ್ನೋ ಹುಡುಗ ಈ ದೇಶದ ಹೆಮ್ಮೆಯ ಮಗನಾಗಿದ್ದಾನೆ. ಅದಕ್ಕಿಂತ ಮುಂಚೆ ನಮ್ಮೂರಿನ ಸುಪುತ್ರ ಆಗಿದ್ದ. ಈ ದಿನ IIT ರ್ಯಾಂಕಿಂಗ್ ಪಡ್ಕೊಂಡು ಈ ಊರಿನ ಹೆಮ್ಮೆ, ಈ ರಾಜ್ಯದ ಹೆಮ್ಮೆ, ಈ ದೇಶದ ಹೆಮ್ಮೆ ಮಗನಾಗಿ ಇವತ್ತು ಹೊರಹೊಮ್ಮಿದ್ದಾನೆ. ಅವನು ತುಂಬ ಕಡು ಬಡತನದಿಂದ ಅವನು ಎಜುಕೇಷನ್ ಮಾಡಿದ್ದಾನೆ. ನವೋದಯ ಸಿಕ್ತು, ಏನೋ ದೇವ್ರದಯದಿಂದ ನವೋದಯ ಸಿಕ್ತು. ತಂದೆ ಬ್ಲೈಂಡು, ಅವರು ತಾಯಿ ಅಂಗನವಾಡಿ ಟೀಚರಾಗಿದ್ದರು. ಅಂಗನವಾಡಿ ಟೀಚರಾಗಿ ಅವ್ರಿಗೇನೋ ಒಂದು ಕಾಯಿಲೆ ಸಮಸ್ಯೆಯಿಂದ ಅವರು ಈ ಒಂದು 2 ವರ್ಷದ ಹಿಂದೆ ಮೃತರಾಗಿದ್ದಾರೆ. ಅಲ್ಲಿಂದ ಬಂದು ಅವರು ತಂದೆ ಶ್ರೀನಿವಾಸ್ ಅವರು ಈ ತವರೆಕೆರೆ ಗ್ರಾಮ ದೇವತೆ ಆದಂಥ ಶ್ರೀ ಬಂಡಿರಂಗನಾಥ ಸ್ವಾಮಿ ಅರ್ಚಕರ ಮನೆತನದಿಂದ ಬಂದಿದ್ದರು. ಅವರು ತುಂಬ ಕಡುಬಡತನ ಜೊತೆ ಬ್ಲೈಂಡ್ ಆಗಿರೋದ್ರಿಂದ ಮನೆ ಎಲ್ಲ ಕಷ್ಟಗಳನ್ನೆಲ್ಲ ಅವರೇ ನಿಭಾಯಿಸ್ಕೊಂಡು ಮಗನ ಎಜುಕೇಷನ್ ಮಾಡಿಸ್ಕೊಂಡು ನೀನು ಇಂಥ ಕೆಲಸಕ್ಕೆ ಹೋಗಬೇಕು, ನೀನು ಹಿಂಗೆ ಮಾಡಬೇಕು ಅಂತ ಇನ್ಸ್ಪೈರ್ ಮಾಡಿ ಆ ಹುಡುಗನ ಈ ಮಟ್ಟಕ್ಕೆ ನವೋದಯದಲ್ಲಿ ಅಚೀವ್ಮೆಂಟ್ ಮಾಡಿ ಮತ್ತು ಅದು ಫ್ರೀಡ್ ಸೀಟ್ ತೊಗೊಳ್ತೀನಿ ನಾನು, ಯಾವುದೇ ಕಾರಣಕ್ಕೂ ಫ್ರೀಡ್ ಸೀಟ್ ತೊಗೊಳ್ತೀನಿ ಅಂತ ಹೇಳಿಬಿಟ್ಟು ಪ್ರೆಸಿಡೆನ್ಸಿ ನಮ್ಮ ಶಿರಾ ತಾಲೂಕಿನ ಒಂದು ಉನ್ನತ ಶ್ರೇಣಿಯಲ್ಲಿ ಹೊರಹೊಮ್ಮಿರ ಅಂಥ ಪ್ರೆಸಿಡೆನ್ಸಿ ಸ್ಕೂಲ್ನಲ್ಲಿ ಚಿದಾನಂದ ಸಾಹೇಬರ ಆಶೀರ್ವಾದದಿಂದ ಒಂದು ಪ್ರೆಸಿಡೆನ್ಸಿ ಶಾಲೆಯಲ್ಲಿ ಒಂದು ಕೋಚಿಂಗ್, ಫ್ರೀ ಕೋಚಿಂಗ್ ಮಾಡಿಕೊಂಡು ಅಲ್ಲೂ ಒಂದು ಉನ್ನತ 95% ಜಾಸ್ತಿ ತೆಗೆದು ಇವಾಗ ಐ ಐ ಟಿನಲ್ಲಿ ಇವತ್ತು ಒಂದು ಉನ್ನತ ದರ್ಜೆಯಲ್ಲಿ ವ್ಯಾಸಂಗ ಮಾಡಿ ಹೊರಹೊಮ್ಮಿದ್ದಾನೆ. ಅವನು ತಂದೆ ತುಂಬ ಕ್ರಿಟಿಕಲ್ ಅಂದರೆ ಭಾರಿ ಕ್ರಿಟಿಕಲ್ಲು, ಏನು ಬೇರೆ ಏನು ವ್ಯವಹಾರನೇ ಇಲ್ಲ. ಅದು ಜೊತೆಗೆ ಅವ್ರ ತಂದೆಗೆ ಬ್ಲೈಂಡ್ ಆಗಿರೋಂಥ ಏನು ಸರ್ಕಾರದಿಂದ ಏನು ಅನುದಾನ ಬರ್ತಿತ್ತು ಅಷ್ಟು ಮಾತ್ರ ಅದರಿಗೆ ಜೀವನ ಮಾಡಬೇಕಾಯಿತು. ಆ ತಾಯಿ ತುಂಬ ಕಷ್ಟದಿಂದ ಬೆಳೆದು ಇವತ್ತು ಈ ಮಟ್ಟಕ್ಕೆ ಬಂದು ಎಲ್ಲ 4 ಜನ ಗುರುತಿಸೋ ಅಂಥ ಮಗ ಆಗವನೇ, ಇನ್ನು ದೇಶ ಅಂತ ಗುರುತಿಸೋ ಮಗ ಆಗಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಅವನಿಗೆ ಆಶಿಸ್ತಾ ಈ ದೇಶ ಮತ್ತು ಈ ರಾಜ್ಯ ಕಂಡಂಥ ಮಗನಾಗಿ ಹೊರಹೊಮ್ಮಬೇಕು ಅಂತ ಈ ಸಂದರ್ಭದಲ್ಲಿ ನಾನು ಹೇಳಿ